ಈಗ ನನ್ನ ವೈಯಕ್ತಿಗೋಸ್ಕರ ನಾನು ಯಾಕೆ ಪಕ್ಷನ ಯಾಕೆ ಡ್ಯಾಮ್ ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ನಾವೆಲ್ಲ ಮಕ್ಕಳಿದ್ದಂಗೆ ಪಕ್ಷಕ್ಕೆ ಯಾಕೆ ನೀವು ತೊಂದರೆ ಮಾಡ್ತೀರಿ ಎಲ್ಲರೂ ಇದ್ದವರು ಬೇಕಿತ್ತ ಹೋರಿ ರಾಷ್ಟ್ರೀಯ ನಾಯಕರ ಹತ್ರ ಕುಂದ್ರಿ ನಿಮ್ಮ ಕುಂತು ನೀವು ಮಾತಾಡ್ರಿ ಪವರ್ಫುಲ್ ಲೀಡರ್ಸ್ ಅಲ್ಲಿ ನೀವೆಲ್ಲ ಕುಂತು ಜನರ ಹತ್ರ ಕುಂತು ನಮ್ಮೆಲ್ಲರ ಕನಸಿರೋದು ಅಷ್ಟೇ ರಾಜು ಗೌಡ್ರಿಗೆ ಅಧಿಕಾರ ಬೇಕೋ ಇಲ್ಲೋದು ಸೆಕೆಂಡ್ರೆ ಆದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರಾಗ್ಬೇಕನ್ನೋದು ನಂದು ಕನಸಿದೆ ಯತ್ನಾಳವ್ರದ್ದು ಕನಸಿದೆ ಅವ್ರದ್ದು ಇಲ್ಲ ಅಂತ ಹೇಳಂಗಿಲ್ಲ ಬಟ್ಟು ಈಗ ಅವರು ಕೆಲವೊಂದು ಕಡೆ ಹೇಳಿಕೆ ಕೊಟ್ಟಾಗ ಕೆಲವು ಜನ ಪ್ರಶ್ನವ್ರು ಕೇಳಿದಾಗ ಅವರು ಸುಮ್ಮನೆ ಕುಂದಿರ್ಲದ ಟೆಂಪ್ಟಾಗಿ ಹೇಳಿಕೆ ಕೊಡ್ತಾರೆ ಅದು ಬ್ಯಾಡ್ ಅಂತ ನಮ್ಮ ಅಣ್ಣಗೆ ನಾನು ಕಿವಿ ಹೇಳಕ್ಕೆ ಇರ್ತೀನಿ ಆ ಥರ ಕೊಡಕ್ಕೆ ಹೋಗ್ಬಾಡ್ರಿ ನಿಮ್ಮದೇನು ಯಡಿಯೂರಪ್ಪವ್ರದ್ದು ಆಯಿತು ನಿಮ್ದು ಆಯಿತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರದ್ದು ಏನು ಇತ್ತಂದ್ರೆ ನಡ್ರಿ ಪಾರ್ಟಿಯಲ್ಲಿ ಒಂದು ವೇದಿಕೆ ಸಿದ್ಧ ಮಾಡ್ತೀವಿ ಅಲ್ಲಿ ಮಾತಾಡ್ರಿ ಪಾರ್ಟಿ ಮೀಟಿಂಗ್ ಆದಲ್ಲಿ ಅಲ್ಲಿ ಮಾತಾಡೋಂಗ್ಲ ಹೊರಗೆ ಬಂದು ಮಾತಾಡೋದು ಎಲ್ಲರಿಗೂ ಡ್ಯಾಮೇಜ್ ತರ ಅಂತ ಕೆಲಸ ಆಗ್ತದೆ ಸುಮ್ಮನೆ ಕಾರ್ಯಕರ್ತರ ಮನಸ್ಸು ಯಾರೂ ನೋಯಿಸೋದು ಸರಿಯಲ್ಲ ಅಲ್ಲರು ಉದ್ದನ ಕೂದಲಾದ ಹೆಂಗಾರ ತುರ್ಬಾ ಕಟ್ಟಲು ನಡೀತದೆ ಈಗ ಮೂಳನೇ ಥರ ಎಲ್ಲಿಂದ ಕಟ್ಟಬೇಕು ಕಡೆ ತುರ್ಬೇಕು ಇದನ್ನ ಹಾಕೂದ ಯಾಕಂದ್ರೆ ನಿದ್ದನ ಕೂದಲೇ ಹಿಂಗೆ ಸರ್ಸೋದ್ರಂಗೆ ಕಷ್ಟ ಆಗ್ತದೆ ಅವಂತು ಸ್ಪಷ್ಟವಾಗಿ ಹೇಳ್ತೇನೆ ನಾವು ಅವರೆಲ್ಲ ಬಿ ಜೆ ಪಿ ಮೊದಲಿಂದ ಕಟ್ಟಿ ಬೆಳೆಸಿದವರು ಇಂಥ ಸಂದರ್ಭದಲ್ಲಿ ಮಾತಾಡೋದು ತಪ್ಪು ಈ ಟೈಮ್ ಏನಿದೆ ಎಲ್ಲರೂ ನಾವು ನಮ್ಮೆಲ್ಲವನ್ನೂ ಮರೆತು ಅಂದರೆ ನಾವು ಹೇಳಿಕೆ ಕೊಡ್ಬೋದಲ್ಲ ಇಷ್ಟೆಲ್ಲ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿ ಇಷ್ಟೆಲ್ಲ ಜನರ ಕಷ್ಟ ಯಾರು ಯಾರ ಕೋವಿಡ್ನಾಗ ಯಾರು ಹೊರಗೆ ಬರ್ತಿದ್ರು ನೀವೇ ಸಾಕ್ಷಿಸಿದ್ರಿ ಕೋ ಅಲ್ಲ ಕೋವಿಡ್ ಇದ್ದಾರೆ ಇವರೆಲ್ಲರು ಇವತ್ತು ಹೇಳಿಕೆ ಕೊಡೋರು ಎಲ್ಲರು ಯಾರು ಬಂದಾರೆ ಹೇಳ್ರಿ ಯಾರು ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಕೊಟ್ಟಾರೆ ಹೇಳ್ರಿ ಈಗೆಲ್ಲ ನಾವು ಭೇಟಿ ಕೊಟ್ಟು ಸಾಯ್ತಿವಂತ ಗೊ ಗೊತ್ತಿದ್ರು ಜನರಿಗೆ ಹೋಗಿ ರಕ್ಷಣೆ ಮಾಡ್ಬೇಕಂತೇಳಿ ಮಾಡಿದ್ವಿ ಮಾಡಿದಾಗೂ ಇವತ್ತು ಜನರು ಯಾವುದೋ ತಪ್ಪಿಗೆ ನಾವು ಮಾಡಲಾರ್ದು ತಪ್ಪಿಗೆ ಯಾರ್ಯಾರೋ ಇಂಥವ್ರು ಬೇರೆ ಬೇರೆ ಹೇಳಿಕೆ ಕೊಟ್ಟು ಬೇರೆ ಮೇಲೆ ತಪ್ಪು ಮಾಡೋದು ಸೋರ್ಸಸ್ ಕುಂತ ಆದರೂ ನಾವು ಎಲ್ಲ ಮುಚ್ಕೊಂಡು ಕುಂತೀವಿ ಯಾಕೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಒಳ್ಳೆಯದಾಗಲಿ ಅವರು ರಾಷ್ಟ್ರ ಪ್ರಧಾನಿ ಆಗಲಿ ನಮ್ಮ ಇನ್ನೂ ದೇಶ ಅಭಿವೃದ್ಧಿ ಆಗಲನ ಅದನ್ನ ಬಿಟ್ಟು ನಮ್ಮದೆಲ್ಲ ವೈಯಕ್ತಿಕಗಳನ್ನ ಸುಮ್ಮನೆ ಇದು ಮಾಧ್ಯಮದಾಗ ನಾನು ಯತ್ನಾಳವ್ರಿಗೆ ರಾಜ್ಯ ಉಪಾಧ್ಯಕ್ಷ ಆಗೋಕ್ಕಿಂತ ಮುಂಚೆ ರಾಜೀವ್ ಗೌಡನಾಗಿ ಅವ್ರ ತಮ್ಮನಾಗಿ ಹೇಳ್ತೀನಿ ಅಣ್ಣ ಎತ್ನಾಳಣ್ಣ ದಯವಿಟ್ಟು ಬೇಡ ನೀನು ಏನರ ಹೇಳಿಕೆ ಕೊಡೋದಿತ್ತು ಬಾ ನಿಮ್ಮ ಏನರ ಇತ್ತಂತಂದ್ರೆ ಒಂದು ವೇದಿಕೆ ಸಿದ್ಧ ಮಾಡ್ತೀವಿ ಪಾರ್ಟಿ ಆಫ್ ಸಿ ಬರ್ರಿ ನಾಲ್ಕು ಮಧ್ಯೆ ಗೋಡೆ ಮಧ್ಯೆ ಮಾತಾಡಮು ಒಂದು ಸೊಲ್ಯೂಷನಿಗೆ ಬರ್ತದೆ ಅದು ಬಿಟ್ಟು ಬರೀ ನಾವು ಮಾಧ್ಯಮದಲ್ಲೇ ಹೋದ್ರೆ ಅದ್ರ ಅರ್ಥ ಇರೋಂಗ್ಲ ಏನು ಅರ್ಥ ಇರ್ತದೆ ಮಾಧ್ಯಮದಲ್ಲಿ ಮಾತಾಡ್ಕೊಂತ ನಮ್ಮ ಪಾರ್ಟಿಯಿಂದ ನಾವೇ ಗೌರವ ಕಳ್ದಂಗೆ ಆಗ್ತದೆ ನಮ್ಮ ಪಾರ್ಟಿಂದ ನಾವೇ ಇದು ಮಾಡೋದಂಗೆ ಆಗ್ತದೆ ವೈಯಕ್ತಿಕ ನಮ್ಮ ದ್ವೇಷಗೋಸ್ಕರ ಎಲ್ಲ ಜನರು ಖುಷಿ ಇರೋಂಥ ಸಂದರ್ಭದಲ್ಲಿ ಎಲ್ಲ ಜನರು ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ನರೇಂದ್ರ ಮೋದಿ ಸರ್ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ಕಾಣೋಂಥ ಸಂದರ್ಭದಲ್ಲಿ ಭವ್ಯವಾದಂಥ ರಾಮ ಮಂದಿರ ಉದ್ಘಾಟನೆ ಆಗೋಂಥ ಸಂದರ್ಭದಲ್ಲಿ ನೀವು ಈ ಥರ ಹೇಳಿಕೆ ಕೊಡೋದು ಸರಿಯಲ್ಲ ದಯವಿಟ್ಟು ಹಂಗೇನರ ಇತ್ತಂದ್ರೆ ನಡ್ರಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಹಗರಣಗಳಿದ್ದವು ಅಂತಂದ್ರೆ ನಿಮ್ಮ ಜೊತೆಗೆ ನಾವೆಲ್ಲರೂ ಬರ್ತೇವೆ ಹೋಗೊಮ್ಮ ರಾಷ್ಟ್ರೀಯ ಅಧ್ಯಕ್ಷತ್ರ ಹೋಗಿ ಕುಂತು ಮಾತಾಡೋಣ ಅದು ಬಿಟ್ಟು ಮಾಧ್ಯಮದಲ್ಲಿ ಹೇಳಿಕೆ ಕೊಡೋದು ದಯವಿಟ್ಟು ಕೈ ಹೇಳ್ತೀನಿ ನಿಂದ್ರಿಸ್ಬೇಕಂತ ನಿಮ್ಮ ಹತ್ರ ರಿಕ್ವೆಸ್ಟು ರಾಜ್ಯ ಉಪಾಧ್ಯಕ್ಷ ಅಂತ ಮಾಡೋಂಗಲ್ಲ ನಿಮ್ಮ ತಮ್ಮ ರಾಜುಗೌಡ ಅಂತ ಮಾಡ್ತೀನಿ